ಇವತ್ತು ಸಂಡೆ ಬೇರೆ ಅಲ್ವಾ, ಎಣ್ಣೆ ಹೊಡಿಬೇಕು, ಏನು ಮಾಡೋದು? ಯಾರಪ್ಪ ಇದು? ಲೋ ಕೋಟ್ಲೆ, ಎಲ್ಲೋ ಇದೀಯಾ? ಏನೋ ಮಗ, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಇಲ್ಲ ಕಣ, ಏನಾದ್ರೂ ವ್ಯವಸ್ಥೆ ಇದೆಯಾ ಅಂತ. ಮಗ, ಎಲ್ಲ ವ್ಯವಸ್ಥೆ ಇದೆ, ಆದ್ರೆ ಕಾಸು ಒಂದಿಲ್ಲ ಮಗ. ಏನು ಪ್ಲಾಫ? ಲೋ ಕಾಸಿಲ್ಲ ಅಂತ ಹೇಳ್ದೆ, ಐಡಿಯಾ ಇಲ್ಲ ಅಂತ ಹೇಳದ್ನ? ಹಂಗೇ ಇರೋ, ಒಬ್ಬ ಕಾನ್ಫರೆನ್ಸ್ ಕಾಲ್ ತಗೋತೀನಿ. ಬೇರೆ. ಹಲೋ, ಏನೇನು? ಏನು ಅಷ್ಟೊಂದು ಅರ್ಜೆಂಟಲ್ಲಿ ಇದ್ಯಾ, ಇಲ್ಲಾದ್ರೂ ಹೊರಟಿದ್ಯಾ ಹೆಂಗೆ? ಹ್ಞೂ ಮಗ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ್ದಪ್ಪ ಅದು ನಾವು ಕಾಣ್ದಿರೋ ದೇವಸ್ಥಾನ? ಅದೇ ಹಳೆ ದೇವಸ್ಥಾನ, ನೀನು ಕಂಡಿರೋದೆ. ಬಾರಪ್ಪ, ಒಳ್ಳೆ ಜಾಕಿನ್ ರೆಡಿ ಮಾಡಿದ್ದೀನಿ, ಅಲ್ಲಿಗೆ ಬಂದ್ಬಿಡ್ರಿ. ಸರಿ ಮಗ, ಆಯಿತು, ಇವಾಗಲೇ ಹೊರಡ್ತೀವಿ. ಲೋ ಶಿವ, ಕೇಳಿಸ್ಕೊಂಡ? ಅದೇ ಜಾಗ, ಬಂದ್ಬಿಡು ಅಲ್ಲಿಗೆ. ಬರ್ಲಾ ಗುರು? ಅಯ್ಯೋ, ಯಾರು ಇಲ್ಲ. ಹಾಂ ಗುರು, ಬರ ಬರ. ನಮಸ್ತೆ ಗುರು. ಯಾರ ಇವರೆಲ್ಲ? ಹುಡುಗರು ಅವ್ನು ಶಿವ, ಅವ್ನು ಸತೀಶ. ಎಲ್ಲ ರೆಡಿ ಮಾಡಿದ್ದೀನಿ ಬಾಸ್. ಯಾವುದು ಅದು ಜಾಗ ಹೋಗ್ತೀರಾ? ಶಿವ್ ಗೊತ್ತು ಜಾಗ. ದೇವಸ್ಥಾನದಲ್ಲಿರೋ ಅಷ್ಟು ದೇವತೆಗಳು ನಮ್ ಕಣ್ಮುಂದೆನೆ ಇದಾವಲ್ಲೋ. ಹ್ಞೂ ಕಣಪ್ಪ, ಎಲ್ಲ ದೇವತೆಯರು ನಿನ್ಗೋಸ್ಕರನೇ ಕಾಯ್ತಾ ಇರೋದು ಅಲ್ವಾ? ಸುಖ ಸುಮ್ಮನೆ ಎಲ್ಲ ದೇವತೆಗಳು ಎಲ್ಲ ಭಕ್ತರಿಗೆ ಒಲೆಯಲ್ಲ ಕಣೋ, ನಮ್ಮಂತ ಮಹಾನ್ ಭಕ್ತರಿಗೆ ಮಾತ್ರ ಒಲಿಯೋದು. ಲೋ ಹಿಂಗೆ ಮಾತಾಡ್ತಾ ಇರ್ತಾರ, ಎಲ್ಲ ಶುರು ಮಾಡ್ತೀರೋ? ಲೋ ನಾವೇನ್ ಇಲ್ಲಿ ಗಂಟೆಲ್ ಆಡ್ಸಕ ಬಂದಿದ್ದೀವಿ, ಹಾಕೋ ಗ್ಲಾಸ್ಗೆ. ಮುಚ್ಕೊಂಡ್ ಕೊಡಿರೋ, ನನಗೆ ಮೋಸ ಮಾಡಲ್ಲ. ಮಾಡಲಿ, ಯಾವನಿಗೋಸ್ಕರ ನನ್ನ ಬಿಟ್ಟು ಹೋದ್ಲು? ನಾನು ತೋರಿಸ್ತೀನಿ, ಸತ್ತುಬಿಟ್ಟು ನನ್ನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ಅವಳಿಗೆ ತೋರಿಸ್ತೀನಿ. ಲೋ ಎಲ್ಲ ದೇವ್ರುಗಳು ಇಲ್ಲೇ ಇರ್ಬೇಕಾದ್ರೆ ಅವನ್ಯಾರು ಟ್ರ್ಯಾಕ್ ಮಧ್ಯದಲ್ಲಿ ಹೋಗ್ತಾವನೆ ದೇವ್ರು ನೋಡೋಕೆ? ಯಾರಾದ್ರೂ ಎಲ್ಲಾದ್ರೂ ಹೋಗ್ಲಿ, ಎಣ್ಣೆನ ಮುಂದೆ ಇಟ್ಕೊಂಡು ಕಾಯಿಸ್ಬಾರ್ದು, ಅದು ಕುಡುಕರ ಜಾತಿಗೆ ಹೋಗಮ್ಮ. ಲೋ ತಂದಿರದೇ ಕುಡಿಯಕ್ಕೆ, ಹಾಕಪ್ಪ. ಏಯ್ ಹೋಗ್ರ, ಹಂಗೆ ಕರ್ಕೊಂಬನ್ನಿ. ನಾನು ಹೋಗಲ್ಲಪ್ಪ. ಏಯ್ ಹೋಗ್ರ. ಏನ್ ಮಗ ನೋಡ್ತೀಯ? ಏಯ್ ಮಗ ಏನ್ ನೋಡ್ದೆ? ಜಿಪ್ಸ್ ಗಿಪ್ಸ್ ಕೊಡ, ನಾನ್ ಸಾಯ್ತೇನೆ. ನನ್ ಸೇನು ಅಂತ ಅವಾಗ. ಏಯ್ ಮಹಾಪ್ರಭು, ನೀವೇನ್ ಇಲ್ಲಿ? ಯಾರೇ ನೀವು? ಗೊತ್ತಾನ ನಿಮ್ಗೆ? ಇನ್ನೇನ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಬನ್ನಿ. ಯಾರ್ರೀ ನೀವು? ಎಲ್ರು ಒಲಿಂಪಿಕ್ ಅಲ್ಲಿ ಪದಕ ಗೆಲ್ಲ ಓಡೋದ್ರೆ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ನೀವೇನ್ ಗೆಲ್ಲ ಹೋಗ್ತಾ ಇದೀರಾ? ನಿಮ್ಗೆ ಯಾಕ್ರಿ? ನಿಮ್ಗೆ ಯಾಕ್ರಿ? ಬನ್ನಿ ಬ್ರೋ, ಬಿಡ್ರಿ. ಬನ್ನಿ, ಒಂದ್ ಎನರ್ಜಿ ಡ್ರಿಂಕ್ ಬನ್ನಿ, ಸಾಯ್ಬೇಕು ಬಿಡ್ರಿ. ಹ್ಮ್ ಬಂದ್ರೇನ ಅವರು? ಬಿಡ್ರಿ ಗುರು, ನಾ ಕುಡಿಯಲ್ಲ. ಬಾ ಬಿಡ್ರೋ, ಕುಡಿಯಲ್ಲ ಬಿಡ್ರೋ. ಕುದ್ಕ ಗುರು, ಕುದ್ಕ. ಆಗಲ್ಲ ಬಿಡ್ರೋ, ಸಾಯ್ಬೇಕು ಬಿಡ್ರೋ. ಮೊದ್ಲೇನೊಂದಿರೋ ಜೀವನಿಂದು ಸಾಯ್ ಸಾಯ್ತೀರ, ಕುಡಿದು ಬಿಡ್ ಸಾಯ್ರಿ. ಕುಡಿ ಕುಡಿ ಕುಡಿಯಮ್ಮ. ಸಾಯ್ಬೇಕು ಅಂತ ಬಂದಿದ್ಯಾ? ನಾನು ಕತೆ ಹೇಳ್ತೀನಿ, ಅದನ್ನ ಕೇಳ್ಬಿಟ್ಟು ಸತ್ರು. ನಿಸರ್ಗದ ಮಡಿಲಲ್ಲಿರುವ ಒಂದು ಊರು, ಆ ಊರಲ್ಲಿ ಇದ್ದಾನೆ ಒಬ್ಬ ಹೀರೋ. ನೋಡೋಕೆ ಸೂಪರು, ಆದ್ರೆ ಪಾಪ ಫ್ಯೂಚರ್ನೇ ಯಾಕೋ ಸ್ವಲ್ಪ ಮಿಸ್ ಓಡಿಸಿದಾನೆ ಆ ದೇವ್ರು. ಅವನಿಗೂ ಇದ್ದಾಳೆ ಒಬ್ಳು ಲವ್ವರು. ಸ್ವಾಭಿಮಾನ ಅಂತ ಬಂದ್ರೆ ಸರಿ ಸಾಟಿನೇ ಇಲ್ಲ ಅವನಿಗೆ ಯಾರು. ಹಾಗೆ ನೋಡಿ ಅವನ ಕತೆ ಇವಾಗ ಶುರು. ಕಟ್ ಮಾಡ್ತಾ ಇದ್ದಾನಲ್ಲ, ಇನ್ನೊಂದ್ಸರಿ ಟ್ರೈ ಮಾಡೋಣ.
ಹಲೋ, ಬಿಜಿ ಇದ್ದೆ. ಹಲೋ, ಅಪ್ಪ ದೇವ್ರಿ, ನನ್ನ ಹುಡುಗನ್ ಒಳ್ಳೇದ್ ಮಾಡಪ್ಪ. ಅವನು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಅಷ್ಟು ಸಾಕು ನನ್ಗೆ. ಲೋ ಮಗ, ಹೋಗಿ ಸಿಗರೇಟ್ ತಗೊಂಬಾ. ಇರೋ ಅವರು ಬಂದ್ಬಿಡ್ಲಿ. ಎಲ್ಲೋ ನಮ್ಮ ಹೀರೋನೇ ಬಂದಿಲ್ಲ ಇನ್ನು. ಏನೋ ಮಗ, ರಾತ್ರಿ ಕಾಲ್ ಮಾಡಿದ್ದೀನಿ, ಫೋನ್ ಪಿಕ್ ಮಾಡಲಿಲ್ಲ. ಇಲ್ಲ ಕಣ, ಬ್ಯುಸಿ ಇದ್ದೆ. ಅಮ್ಮ ಏನೋ ಕೆಲಸ ಹೇಳಿದ್ರು, ಮಾಡ್ತಿದ್ದೆ. ಅಮ್ಮ ಹೇಳಿದ್ದ ಇಲ್ಲ ಲೀಲಾ ಹೇಳಿದ್ದ? ಯಾರು ನನ್ನ ಹೆಸರು ಹೇಳ್ತಾ ಇರೋದು? ಸಿಕ್ಕಾಕೊಂಡ್ಬಿಟ್ಟಲಪ್ಪ. ಅದೆಲ್ಲ ಸರಿ, ದೇವಸ್ಥಾನದಲ್ಲಿ ಮೀಟ್ ಆಗೋಣ ಅಂತ ಹೇಳಿದ್ರೆ ಬ್ಯುಸಿ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದೀಯಾ? ನಂಗೆಲ್ಲ ಗೊತ್ತಾಗುತ್ತೆ. ಇಲ್ಲ ಕಣೆ, ಬ್ಯುಸಿ ಇದ್ದೆ, ಕೆಲಸ ಇತ್ತು, ಇಂಟರ್ವ್ಯೂ ಬೇರೆ ಅಟೆಂಡ್ ಮಾಡಕ್ಕೆ ಹೋಗ್ಬೇಕಿತ್ತು. ಸುಳ್ಳು ಹೇಳ್ಬೇಡ, ಪೋಲಿಗಳ ಜೊತೆ ಸೇರಿಕೊಂಡು ಪೋಲಿಯಲ್ಲಿ ಬಂದಿದ್ದೆ ಅಂತ ಹೇಳು. ಇಲ್ಲ ಅಂತ ಹೇಳ್ದೆ ತಾನೆ. ನನಗೆಲ್ಲ ಗೊತ್ತಾಗುತ್ತೆ, ನಿನ್ನ ಹತ್ರ ದುಡ್ಡಿರಲ್ಲ, ನಾನು ಖರ್ಚು ಮಾಡ್ತೀನಿ ಅಂತ ಅಂದರೆ ಅದು ನಿನಗೆ ಇಷ್ಟ ಆಗಲ್ಲ. ನಾನು ಕೊಡ್ತೀನಿ ಅಂದರೆ ನಿನ್ನ ಸ್ವಾಭಿಮಾನ ಕಡ್ಡ ಬರುತ್ತೆ ಅಲ್ವಾ? ನಾನು ಯಾರು? ನೀನು ಹೆಂಡತಿ ಆಗೋಳು, ನನ್ನ ಹತ್ರ ನೀ ಹೀಗೆಲ್ಲ ಆಡ್ತೀಯಲ್ಲ. ನಿನಗೆ ಕೆಲಸ ಸಿಕ್ಕಿದ್ಮೇಲೆ ನೀನೇ ಎಲ್ಲ ಕೊಡಿಸುವಂತೆ. ಅಲ್ಲಿವರೆಗೂ ನನ್ನ ಮಾತು ಕೇಳೋ. ನಾನು ಏನು ಕೇಳಿದೆ? ಏನಾದರೂ ಕೊಡಿಸು ಅಂತ ಕೇಳಿದ್ನಾ? ನಿನ್ನ ಪ್ರೀತಿ, ನಿನ್ನ ಟೈಮ್, ಅದನ್ನು ಕೊಡೋಕ್ಕಾಗಲ್ಲ ಅಂದರೆ? ಇಲ್ಲ ಕಣೆ, ಹಾಗೇನೂ ಇಲ್ಲ, ಬ್ಯುಸಿ ಇದ್ದೆ, ಹಾಗೇನೂ ಇಲ್ಲ ಕಣೆ. ನೀ ತಿಳ್ಕೊಂಡಿರ್ತಾರ ಏನೂ ಇಲ್ಲ, ಪ್ಲೀಸ್. ಅಂತ ಸಮಾಧಾನ ಆದ್ಲು. ಸರಿ ಬಾವಣ. ಮೆಲ್ಲಗೆ ಮೆಲ್ಲಗೆ ಸಾಗುತ್ತಾ, ಮುದ್ದಾಗಿ ಮಾತು ಆಡುತ್ತಾ, ಮೋಡದ ಆ ಮಿಂಚೊಂದು ಮೈ ತಾಕಿತ, ಕಣ್ಣಿನ ಸನ್ನೆಗೆ ಸೋಲುತ್ತ, ಸುಂದರ ಬೆಸುಗೆ ಮೂಡುತ್ತ, ಸೊಗಸಾಗೆ ಸಂಪ್ರೀತಿ ಜೊತೆ ಸೇರಿತ. ಮಾತು ಕೊಡು ಸುಮ್ಮನೆ, ಮಾಡದೆ ಯೋಚನೆ, ನಮ್ಮ ಪ್ರೀತಿ ಬಹುದೊಡ್ಡ ಸಂಭಾವನೆ. ಮೆಲ್ಲಗೆ ಮೆಲ್ಲಗೆ ಸಾಗುತ್ತ, ಮುದ್ದಾಗಿ ಮಾತು ಆಡುತ್ತ, ಸೊಗಸಾಗಿ ಸಂಪ್ರೀತಿ ಜೊತೆ ಸೇರಿತ. ಸಂಗಾತಿಯ ಸಂಪ್ರೀತಿಗೆ ಸೆರೆಯಾದಿನಿ, ಸಲ್ಲಾಪದ ಸಲ್ಲೀಲೆಗೆ ಸಿಹಿ ಸೂಚನೆ, ತಳಮಳವೇ ಇನ್ನೂ ದೂರಾಗುತ್ತಿದೆ, ಪರಿಮಳದ ಸೋನೆ ಬಾಸುರಿಯುತ್ತಿದೆ. ಮೆಲ್ಲಗೆ ಮೆಲ್ಲಗೆ ಸಾಗುತ್ತ, ಮುದ್ದಾಗಿ ಮಾತು ಆಡುತ್ತ, ಸೊಗಸಾದ ಸಂಪ್ರೀತಿ ಜೊತೆ ಸೇರಿತ. ಏಯ್ ಯಾವನ ನೀನು? ಲೋಫರ್ ನನ್ ಮಗನೇ, ಕಣ್ ಕಾಣಲ್ವೇನು? ಇಳಿಯೋ ಕೆಳಗೆ. ಲೋ ಮಚಾ, ನಾನ್ ಕಣ ರವಿ. ಲೋ ಮಚಾ, ಒಂದ್ ಸಿಗರೇಟ್ ಆದ್ರೂ ಕೊಡಿಸ್ರೋ, ಹೋಗ್ಲಿ ಒಂದ್ ಬೀಡಿ ಆದ್ರೂ ಕೊಡಿಸ್ರೋ, ಏನಾದ್ರೂ ಕೊಡಿಸ್ರೋ. ಇವನೇನೋ ಹಿಂಗ್ ಹೋಗರಿತಾನೆ, ಕುತ್ಕೊಳ ಸುಮ್ನೆ. ಲೋ ರವಿ, ನೀನೇನು ಏನೋ ಹಿಂಗಾಗೋಗಿದ್ಯಾ? ಹೆಂಗೆ ಮಗ, ನಾವಿವಾಗ ನನ್ ಟೈಮು ಅಷ್ಟೇ ಮಗ.
ಹುಲ್ ಕಡ್ಡಿಗೂ ಟೈಮ್ ಬರ್ತತೆ ಅಂತಾರಲ್ಲ, ಈಗ ನನ್ನ ಟೈಮ್ ಬಂದಿದೆ. ನೆಕ್ಸ್ಟ್ ವೀಕು ನನ್ನ ಮದುವೆ ಇದೆ, ಮಿಸ್ ಮಾಡಿದೆ ಎಲ್ಲರೂ ಬಂದುಬಿಡ್ರಿ. ಸರಿ ಮಗ, ನಾನು ಇನ್ನು ಹೊರಡ್ತೀನಿ ಮಗ. ಸರಿ ಕಣ, ಬನ್ರೋ. ಲೋ, ಇವನೇನೋ ರವಿ ಹಿಂಗಾಗ್ಬಿಟ್ಟಿದ್ದಾನೆ. ರವಿನಾ? ಒಳ್ಳೆ ಗೂಡ್ ಪಾರ್ಟಿಗೆ ಕಮಿಟ್ ಆಗಿದ್ದ, ಇವಾಗ ಅದೇ ಹುಡುಗಿನೇ ಮದ್ವೆ ಆಗ್ತಿದ್ದಾನ ಅಷ್ಟೇ. ಹ್ಞೂ, ಅವಳು ಒಬ್ಬಳೇ ಮಗಳು, ಅವ್ರ ಅಪ್ಪ ಅಮ್ಮನಿಗೆ ಬೇರೆ ವಯಸ್ಸಾಯಿತು, ಅದಕ್ಕೆ ಎಲ್ಲ ಬಿಸ್ನೆಸ್ ಇವನೇ ನೋಡ್ಕೋತಾನೆ ಅಷ್ಟೇ. ಅದಕ್ಕೆ ನಿನಗೆ ಹೇಳಿದ್ದು, ನೀನು ಆ ಥರ ಶ್ರೀಮಂತ ಹುಡುಗಿನ ಪಟ್ಟಾಯಿಸ್ಕೋ, ನೀನು ಲೈಫಲ್ಲಿ ಚೆನ್ನಾಗಿರ್ತೀಯ ಅಂತ. ಹಲೋ, ಹೆಂಗಿದೆಯೋ? ಲೋ ಮಗ, ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ಯೋ, 2 ಲಕ್ಷ ಕೇಳ್ತಾ ಇದಾರ. 2 ಲಕ್ಷನಾ? ಹ್ಞೂ ಮಗ, 2 ಲಕ್ಷ ಕಟ್ಟಿಲ್ಲ ಅಂದರೆ ಆಪ್ರೇಷನ್ ಮಾಡಲ್ಲ ಅಂತ ಇದಾರ. ಪ್ಲೀಸ್ ಅಡ್ಜಸ್ಟ್ ಮಾಡು. ಸರಿ, ಅಪ್ಪನ ಹುಷಾರಾಗಿ ನೋಡ್ಕೊ. ಸರಿ ಮಗ, ನಾನು ಟ್ರೈ ಮಾಡ್ತೀನಿ. ಯಾರ್ದೋ ಫೋನು. ಯಾರ್ದೋ ಫೋನು. ಏ ಶ್ರೇಯ, ದುಡ್ಡು ದುಡ್ಡೇ ಮುಖ್ಯ ಲೈಫಲ್ಲಿ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಮನುಷ್ಯನಿಗೆ ದುಡ್ಡೇ ಇಂಪಾರ್ಟೆಂಟ್. ನನ್ನ ಹತ್ರ ದುಡ್ಡಿದ್ದಿದ್ರೆ ನನ್ನ ಫ್ರೆಂಡ್ ಅಪ್ಪನ ಆಪ್ರೇಷನ್ಗೆ ಹೆಲ್ಪ್ ಮಾಡ್ಬೋದಿತ್ತು, ಲೀಲಾ ಜೊತೆ ಚೆನ್ನಾಗಿರ್ಬೋದಿತ್ತು. ಹಲೋ. ಹಾಂ ಹೇಳೆ. ಏನಿಲ್ಲ ಕಣೆ, ಒಬ್ಬ ತುಂಬ ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಾ ಇದ್ದಾನೆ, ಸಾಯಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಪ್ಲೀಸ್ ನೀನೇ ಏನಾದರೂ ಮಾಡೆ. ಸರಿ, ಅವ್ನ ನಂಬರ್ ಕಳಿಸು, ನಾನು ಮಾತಾಡ್ತೀನಿ. ಹಾಂ, ಸ್ವಲ್ಪ ಅವನ ಹತ್ರ ನೋಡ್ಕೊಂಡು ಮಾತಾಡು, ಮೊದಲೇ ಸರಿ ಇಲ್ಲ ಅವನು. ಆಯಿತು, ನಾನು ನೋಡ್ಕೊಂಡು ಮಾತಾಡ್ತೀನಿ. ಪೂಜಾ ನಂಬರ್ ಕೊಡೆ. ನಂಬರ್ ಮೆಸೇಜ್ ಮಾಡ್ತೀನಿ. ನೋಡ ಮಗ, ನೋಡು ಮಗ. ಏನೋ ಮಗ, ಇದು ಏನಾಯ್ತು? ಹಾಯ್ ಶಿವು ಅಂದ್ರೆ ಯಾರಮ್ಮ ಇಲ್ಲಿ? ಶಿವು ಅಂದ್ರೆ ನಾನೇ, ಹೇಳಿ ಏನ್ ವಿಷಯ? ಬಾ. ಏನೋ ಮಗ, ಇದು ಮುಚ್ಕೊಂಡ. ಹತ್ರ ಬಾ ಹೇಳಿ. ಏನೋ ಲೋಫರ್ ನನ್ ಮಗ್ನೆ, ನಿನಗೆ ಏನೋ ಅನ್ಕೊಂಡಿದ್ಯಾ? ನೀನ್ ಲವ್ ಮಾಡಂದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ ಏನೋ? ಇಲ್ಲ ಮೇಡಮ್. ಇದೆಲ್ಲ ಬೇಕೇನೋ ನಿನ್ಗೆ? ಲೈ ಬೇಡ ಬೇಡ. ನಿನ್ ಮುಖ ನೋಡ್ಕೊಂಡಿದ್ಯೇನೋ, ಕಚ್ಚಡ ಕಿತ್ತೋ ನನ್ ಮಗ್ನೆ. ಯಾರೋ ಮಗ ಇವಳು, ಹಿಂಗ್ ಹೊಡಿತಾಳೆ. ಎಮ್ ಎಲ್ ಎ ಮಗಳು. ಹೌದಾ? ಎಮ್ ಎಲ್ ಎ ಮಗಳ. ನಿನ್ ಮುಖಕ್ಕೆ ನನ್ ಫ್ರೆಂಡ್ ಬೇರೆ ಬೇಕಾ? ಮೇಡಮ್, ಇನ್ನೊಂದ್ಸರಿ ಅವಳು ತಂಟೆಗೆ ಅವನೇ ಕೇಳಿ ಏನ್ ಮಾಡ್ದ ಅಂತ. ಹಲೋ ಸರ್, ಅಂತ ಗನಂದಾರಿ ಕೆಲಸ ಏನ್ ಮಾಡಿದ್ರಿ? ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಇವ್ರು ಯಾರು ಅಂತಾನೂ ಗೊತ್ತಿಲ್ಲ. ಅದು ಹಾಳಾಗೋಲಿ, ನಾನು ಯಾರು ಅನ್ನೋದನ್ನೇ ಮರ್ತೋಗ್ಬಿಟ್ಟೆ. ಗೊತ್ತಿಲ್ವಾ? ನೀನ್ ಸುಮ್ಮನಿರೋ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಸರಿ ಸರಿ. ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ ಫ್ರೆಂಡ್ ವಿಷಯಕ್ಕೆ ಬರ್ದೇ ಇರೋ ತರ ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ. ಸರಿನಾ ಮೇಡಮ್? ಸರಿ ಸರಿ. ಎಕ್ಸ್ಕ್ಯೂಸ್ ಮೇ ಮೇಡಮ್. ಏನು? ನನ್ನ ನಂಬರ್ ತಗೊಳ್ಳಿ. ಹೇಳಿ ನಂಬರು. ನೋಟ್ ಮಾಡ್ಕೊಳ್ಳಿ. ಹೇಳಿ. 9845123124. ಮೇಡಮ್ ಫೋನ್ ಮಾಡಿ. ಸರಿನಾ? ಇಲ್ಲಿ ಬರೋಕೆ ಹೋಗ್ಬೇಡಿ. ಇವನ್ನ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ನಂದು. ಆಯ್ತಾ? ಆಯ್ತಾ ನಿಂಗೆ. ಲೋ ಥೂ, ಇದೆಲ್ಲ ಬೇಕಿತ್ತೆ ನನಗೆ. ಬಾ ನೈಟು, ಪೆಗ್ ಮೇಲೆ ಪಗ್ ಹೊಡಿಬೇಕಾದ್ರೆ ಎಲ್ಲ ಸರಿ ಮಾಡ್ತೀನಿ. ಮಗ, ಯಾವುದು ಹುಡುಗಿ ಮಗ, ಅಷ್ಟು ಜನರ ಮುಂದೆ ಕೆನ್ನೆ ಕೊಡ್ದುಬಿಟ್ಲು ಮಗ, ಚೂರು ಚೂರು ಅಂತ ಇದೆ ಮಗ. ಪರವಾಗಿಲ್ಲ ಬಿಡ. ಲೋ ಶಿವು, ಇಷ್ಟು ದಿನ ಎಲ್ಲ ಕಡೆ ಕೊಟ್ಟಿದ್ದಿ ಟಾರ್ಚರ್, ಇನ್ನು ಮೇಲೆ ಯಾವ ರೇಜಿಗೆ ಕೊಡಬೇಕು ಅಂದರೆ ಅವಳೇ ಓಡ್ ಬಂದು ಶಿವ ನನ್ನ ಮದುವೆ ಮಾಡ್ಕೋ ಶಿವ ಅಂತ ಅನ್ಬೇಕು. ಆ ರೇಜಿ ಟಾರ್ಚರ್ ಕೊಡ್ಬೇಕು. ಬಲ್ನನ್ ಮಗ ಇದೆ ಗುರು, ನೀನು ಕಂಡೋರ್ ಮನೆ ಪಾತ್ರೆಯಲ್ಲಿ ನಿಮ್ಮನೆ ಬೆಳೆ ಬೇಯಿಸ್ಕೊಂತಿದ್ಯಲ್ಲ, ನಡ್ಸು ನಡ್ಸು. ತಗೋ ಫೋನ್ ಮಾಡು, ಮೆಸೇಜ್
ನೀನ್ ಹೇಳಿದೆಲ್ಲ ಅವರು ಮಾಡ್ತೀವಿ. ಹಲೋ, 10:30 ದೇವ್ರ ಬೆಟ್ಟಕ್ಕೆ ಬರ್ತಾ ಇದ್ದೀನಿ, ಬಂದ್ಬಿಡು. ಸರಿ ಮೇಡಮ್, ಬರ್ತೀನಿ. ಲಡ್ಡು ಬಂದ್ ಬಾಯ್ ಬಿತ್ತು. ಏಯ್, ಅವತ್ತೇನ್ರಿ ನೀವ್ ಹೇಳಿದ್ ನನ್ಗೆ? ಆ ನನ್ ಮಗ ಮತ್ತೆ ಕಾಲ್ ಮಾಡಿ ನನ್ ಫ್ರೆಂಡ್ಗೆ ಟಾರ್ಚರ್ ಮಾಡ್ತಿದ್ದಾನೆ. ನೀವೇನೋ ಅವತ್ತ ಅವನ್ನ ಉಳಿಸಿದ್ರಿ, ಬುದ್ಧಿನೂ ಹೇಳ್ತೀನಿ ಅಂತ ಹೇಳಿದ್ರಿ, ಆದ್ರೆ ನೋಡಿ ಮತ್ತೆ ಅವನು ಅದನ್ನೇ ರಿಪೀಟ್ ಮಾಡ್ತಿದ್ದಾನೆ. ನೋಡಿ ಮೇಡಮ್, ಅವನು ನಿಮ್ ಫ್ರೆಂಡ್ನ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಸೊ ವಾಟ್ ಅಂದ್ರೆ ಏನ್ ಮೇಡಮ್? ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಹುಟ್ಟಿಸಿದ ಅಪ್ಪ ಅಮ್ಮ, ಜೊತೆಲೇ ಬೆಳೆದ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾನು ಶೇರ್ ಮಾಡ್ಕೊಳ್ಳೋ ಅಂತ ಫ್ರೆಂಡ್ಸು, ಇದು ಯಾವುದು ಬೇಡ ಅನ್ಸಿ ಅವಳೇ ಬೇಕು, ಅವಳೇ ಪ್ರಪಂಚ ಅಂತ ಅನ್ಸೋ ಹಾಗೆ ಮಾಡೋ ಶಕ್ತಿ ಇದೆ ಮೇಡಮ್ ಈ ಪ್ರೀತಿಗೆ. ಅಷ್ಟೇ ಯಾಕೆ, ಪ್ರೀತಿಸೋರು ಸಿಗ್ತಾರೆ ಅಂದ್ರೆ ಇಡೀ ಪ್ರಪಂಚನ ಎದುರು ಹಾಕೊಳ್ಳೋಕೆ ರೆಡಿ ಆಗಿರ್ತಾರೆ ನಿಜವಾದ ಪ್ರೇಮಿಗಳು. ಈ ಪ್ರೀತಿ ಅಂದ್ರೆ ಹೇಳ್ಕೊಳಕಾಗ್ದಿರೋ ಸಿಹಿ ಅದ್ ಸಂಕಟ ಮೇಡಮ್. ಅದನ್ನ ಬೇರೆ ಯಾವ ವಸ್ತುವಿಂದನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಈಗ ನನ್ನ ಫ್ರೆಂಡ್ನೇ ತಗೊಳ್ಳಿ, ನಿಮ್ ಫ್ರೆಂಡ್ ಸಿಗಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತೀನಿ ಅಂತಾನೆ. ಈ ಪ್ರೇಮಿಗಳು ಒಂಥರ ಹುಚ್ಚು ಮೇಡಮ್. ಯಾವತ್ತೂ ಅವ್ರ ಸಾಹಸಕ್ಕೆ ಹೋಗ್ಬೇಡಿ. ಒಂದಂತೂ ನಿಜ ಮೇಡಮ್, ನಿಜವಾದ ಪ್ರೀತಿ ಎಲ್ರಿಗೂ ಸಿಗಲ್ಲ, ಹಾಗೆ ಸಿಕ್ಕಿರೋ ಪ್ರೀತಿ ಎಲ್ಲ ನಿಜ ಆಗಲ್ಲ. ನಿಜವಾದ ಪ್ರೀತಿ ಸಿಗಬೇಕು ಅಂದರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಮೇಡಮ್. ಯಾಕಂದರೆ ಈ ಪ್ರೀತಿ ಅನ್ನೋದು ಯಾರಿಗೆ ಯಾವಾಗ ಹೇಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಯಾರಿಗೆ ಯಾವಾಗ ಯಾರ ಮೇಲೆ ಪ್ರೀತಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಪ್ರೇಮಿಗಳು ಪ್ರೀತಿ ಸಿಗದೆ ಸಾಯ್ತಿರ್ಬೋದು, ಆದರೆ ಅವ್ರ ಪ್ರೀತಿ ಸಾಯಲ್ಲ. ಇಷ್ಟೆಲ್ಲ ಹೇಳಿದ ಮೇಲೂ ಪ್ರೀತಿ ಬಗ್ಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಮೇಡಮ್. ಇನ್ಮೇಲೆ ನೀವುಂಟು, ಆ ನನ್ನ ಫ್ರೆಂಡ್ ಉಂಟು. ಬರಲ ಮೇಡಮ್? ಸಮಯ ನನಗೂ ಇದೆಯ ಅನುಮತಿ ಗೆಳೆಯ, ಪ್ರೀತಿಯ ವಿಷಯ ಹೇಳಲು ಸಮಯ. ಒಲವೀಗ ಹೊಸದಾಗಿದೆ ನಮಗಾಗಿಯೇ, ಅನುರಾಗದ ಆಲಾಪನೆ ಅತಿಯಾಗಿಯೇ. ನೀಡೋ ಸಂದೇಶವಿದೋ, ನೋಡಿಲ್ಲ ಎಲ್ಲೂ ಸಂಗ್ರಹ. ಸಾಗುತ್ತಾ ಮುದ್ದಾಗಿ ಮಾತು ಆಡುತ್ತಾ, ಮೋಡದ ಆ ಮಿಂಚೊಂದು ಮೈ ತಾಕಿತ, ಕಣ್ಣಿನ ಸನ್ನೆಗೆ ಸೋಲುತ್ತ ಸುಂದರ ಬೆಸುಗೆ ಮೂಡುತ್ತ, ಸೊಗಸಾಗಿ ಸಂಪ್ರೀತಿ ಜೊತೆ ಸೇರಿತ. ಮಾತು ಕೊಡು ಸುಮ್ಮನೆ ಮಾಡದೆ ಯೋಚನೆ, ನಮ್ಮ ಪ್ರೀತಿ ಬಹುದೊಡ್ಡ ಸಂಭಾವನೆ. ಹಲೋ, ಹೇಳೆ. ಏನೂ ಇಲ್ಲ ಡಿಯರ್, ಮನೇಲಿ ಒಬ್ಳೇ ಇದ್ದೆ. ಇಲ್ಲೇ ಹತ್ರ ಇದ್ರೆ ಮನೆಗೆ ಊಟಕ್ಕೆ ಬರ್ತಿದ್ದ? ಓ ಹಾಗಾ, ಇಲ್ಲೇ ಪಕ್ಕದ ರೋಡಲ್ಲೇ ಇದ್ದೀನಿ, ಬರ್ತೀನಿ ಇರು. ಬರೀ ಊಟನಾ ಇಲ್ಲ ಬೇರೆ ಏನಾದರೂ ಇದೆಯಾ? ಬೇರೆ ಏನಾದರೂ ಅಂದರೆ? ಏನಿಲ್ಲ, ಸರಿ ಅಲ್ಲೇ ಬಂದ್ಬಿಟ್ಟು ಹೇಳ್ತೀನಿ.
ಅಚ್ಚಿನ ನಂಗೆ ಈ ಊಟ ಬೇಡ, ಆ ಊಟ ಬೇಕು. ಬಿಡು, ಫಸ್ಟ್ ಈ ಊಟ ಆಮೇಲೆ ಆ ಊಟ, ಆಯ್ತಾ? ಬಂದೇ ಇರು. ಬೇಡ, ಸುಮ್ಮನೆ ಇರು. ಸ್ವಲ್ಪ ತಗೋ, ಆಮೇಲೆ ತಿಂತೀನಿ. ಅದಿತಿ, ಸರಿ ನೀನ್ ತಿಂತಾ ಇರು, ಪ್ಲೀಸ್ ಬರ್ತೀನಿ ಆಯ್ತಾ? ಬಂದೇ ಇರು. ಇಂಥ ಸ್ಲಮ್ ಕಿತ್ತೋ ಚಪ್ಪರ್ ನನ್ನ ಮಕ್ಕಳೆಲ್ಲ ನಿನ್ ಫ್ರೆಂಡಾ? ಅವ್ರ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ನೀನು ಹಾಕೋ ಸ್ಲಿಪ್ಪರ್ಸ್ಗೆ ಬೆಲೆ ಬಾಳಲ್ಲ ಅವನು. ಅಂಥವನು ನಿನ್ನ ಫ್ರೆಂಡಾ? ಇಂಥವ್ರನ್ನೆಲ್ಲ ಮನೆ ಕರೆಸ್ಕೊಂಡು ಊಟ ಹಾಕ್ತೀಯ? ಮೊದಲು ಆಚೆ ಕಳಿಸೋನ. ಎಂಥ ಚೀಪ್ ನನ್ನ ಮಕ್ಕಳನ್ನೆಲ್ಲ ನಿನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ಯಾ? ಶೇಮ್ ಆನ್ ಯು ಆದಿತಿ. ಇವಾಗೇನು, ನೀನೇ ಹೋಗಿ ಆಚೆ ಕಳಿಸ್ತೀಯ ಇಲ್ಲ ನಾನೇ ಕತ್ತಿಡ್ದು ಹೊರಗೆ ಹಾಕ್ಲಾ? ಅವನು ಅವನು ಹುಟ್ಟೋ ಚಿಚಿ. ಅಯ್ಯೋ, ಹಲೋ. ಹಲೋ. ಏಯ್, ಎಲ್ಲೋದೆ ಊಟ ಮಾಡಿದ್ಬಿಟ್ಟು? ಬಾರೆ, ಹೊರಗೆ ಮಾತಾಡಬೇಕು. ಹಾಂ ಸರಿ, ಬಂದೆ. ಯಾಕೋ ಏನಾಯ್ತು? ಅರ್ಧಕ್ಕೆ ಊಟ ಯಾಕೆ ಬಿಟ್ಬಿಟ್ಟು ಬಂದೆ? ಊಟನಾ? ನಂಗೆ ಎಲ್ಲಿದೆ ಅಂತ ಸ್ಟೇಟಸ್ ನಿಮ್ಮನೇಲಿ ಊಟ ಮಾಡಕ್ಕೆ? ಹೌದು, ಸ್ಟೇಟಸ್ ಅಂದ್ರೆ ಏನು? ಓ, ದುಡ್ಡಿದ್ರೆ ಮಾತ್ರ ಸ್ಟೇಟಸ್ಸಾ? ಸ್ಟೇಟಸ್ ಇರೋರು ಮಾತ್ರ ಲವ್ ಮಾಡ್ಬೇಕಾ? ಹಂಗಲ್ಲ ಕಣೋ ಅಮ್ಮ. ನಮ್ಮಂತವ್ರ ಮಾಡಿದ್ರೆ ಮಕ್ಕಳಾಗಲ್ವಾ? ಪರಿಸ್ಥಿತಿ ತಕ್ಕಂಗೆ ಮನಸ್ಥಿತಿ ಚೇಂಜ್ ಮಾಡೋ ನಿಮ್ಮಂತವ್ರದ್ದು ಒಂದು ಸ್ಟೇಟಸ್ಸಾ? ಹಂಗಲ್ಲ ಕಣೋ, ನಮ್ಮಮ್ಮ ಹಂಗೇನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಬಂಗಾರ. ಸ್ಟೇಟಸ್ ಅನ್ನೋದು ನಾವು ಆಡೋ ಮಾತು, ನಡ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ದುಡ್ಡಿಂದ ವಸ್ತುಗಳನ್ನ ಮಾತ್ರ ಕೊಂಡ್ಕೋಬಹುದು, ಮನುಷ್ಯತ್ವನಲ್ಲ. ಸಾರಿ ಮುದ್ದು. ನೋಡು, ಇವಳಿಗೋಸ್ಕರ ಜವಾನ ಆಗ್ಲಿ ದಿವಾನ ಆಗ್ಲಿ, ಸತ್ ಮೇಲೆ 6 ಅಡಿ 3 ಅಡಿ ಜಾಗ ಮಾತ್ರ. ಇವಾಗೇನು, ನನ್ನ ಹತ್ರ ಸ್ಟೇಟಸ್ ಇಲ್ಲ ಅಂತ ತಾನೆ? ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದೇನೂ ಇಲ್ಲ. ಸಂಪಾದನೆ ಮಾಡ್ತೀನಿ, ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ವಿಷಯ ನಿಮ್ಮಮ್ಮಂಗೆ ಹೇಳು, 10 ರೂಪಾಯಿ ಕೊಟ್ರು, 10 ಲಕ್ಷ ರೂಪಾಯಿ ಕೊಟ್ರು, ಚಪ್ಪಲಿನ ಹಾಕೋದ್ ಕಾಲ್ಗೆ ತಲೆಗಲ್ಲ. ಗುಡ್ ಬೈ. ನಾನು ಇಷ್ಟೆಲ್ಲ ಪ್ರೀತಿ ಕೊಟ್ರು, ನನಗೆ ಇಷ್ಟೊಂದು ಮೋಸ ಮಾಡ್ಬಿಟ್ನ, ನಾನು ನಂಬಿ ಮೋಸ ಹೋಗ್ಬಿಟ್ಟೆ. ಹಿಂಗೆಲ್ಲ ಬರ್ ಹತ್ ರೂಪಾಯಿ ಕೊಟ್ರು, 10 ಲಕ್ಷ ರೂಪಾಯಿ ಕೊಟ್ರು,
ಚಪ್ಪಲಿನ ಹಾಕೋದ್ ಕಾಲ್ಗೆ ತಲೆಗಲ್ಲ. ಗುಡ್ ಬೈ. ಕಣ್ಣೀರ್ ಯಾಕೋ ಕಣ್ಣೆಲೆ ನಿಂತ್ಬಿಟ್ಟೈತೆ ಕಣ. ಏನಾಯ್ತು ಮಗ? ಪ್ರೀತಿಗೋಸ್ಕರ ಸಾಯುವ ಮುನ್ನ ಒಮ್ಮೆ ಯೋಚಿಸಿ, ತಿರುಗಿ ಸಿಗುವುದೇ ಹೋದ ಪ್ರಾಣ. ಯಾರು ಸತ್ತರು ಬದುಕಿದರು ನಿಲ್ಲದು ಈ ಜಗದ ಪಯಣ. ಕಲಿ ನೀ ಪ್ರೀತಿಸಲು ನಿನ್ನ ಬದುಕನ್ನು, ನಿನ್ನದೇ ಶೈಲಿಯಲ್ಲಿ ಜೀವಿಸು ನಿನ್ನ ಜೀವನವನ್ನು. ನೀವು ನನ್ನ ಕಣ್ಣು ತರಿಸ್ಬಿಟ್ರಿ ಸರ್. ಆ ಹುಡುಗಿಗೋಸ್ಕರ ನನ್ನ ಪ್ರಾಣ ಬಿಡೋಕೆ ಹೊರಟಿದ್ದೆ ಸರ್. ನಾನು ಸಾಯಲ್ಲ ಸರ್, ಬದುಕ್ತೀನಿ ಸರ್. ಬದುಕಿ ನಾನೇನು ಅಂತ ಅವಳಿಗೆ ತೋರಿಸ್ತೇನೆ ಸರ್. ತೋರಿಸ್ಬೇಕು. ಥ್ಯಾಂಕ್ ಯು ಸರ್, ಬರ್ತೇನೆ ಸರ್. ಬಾಯ್ 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 ಬಾಯ್. ನಗ್ತಾ ಇದೀಯಾ? ಯಾವುದೋ ಕತೆ ಇದು, ನನಗೆ ಗೊತ್ತೇ ಆಗಲಿಲ್ಲ. ಲೋ ಮಗ, ಕುಡೋ ನಷ್ಟದಲ್ಲಿ ತಲೆಗೇನು ಬಂತ ಅದು ಹೇಳ ಕಣ. ಮಗ ನೀ ಸೂಪರ್ ಮಗ, ಹೆಂಗೋ ಒಂದು ಲೈಫ್ ಸೇವ್ ಮಾಡ್ದಲ್ಲ ಅಷ್ಟೇ ಸಾಕು. ಇಷ್ಟೊತ್ತು ಹೇಳಿದಲ್ಲ ಕತೆ, ಇವಾಗ ಹೇಳ್ತೀನಿ ನಿಜವಾದ ಕತೆ.